नमस्कार वीक्षकरे कन्नड क्रिकेट मग चानल गे तम्गेल्ला स्वागत ऐनप इवत्तिन विषय बगे ना चर्चा माड्तीवि अंद्रे 2022 ईपीएल नल्लि इवत्तु नडेदंत पंद्य मुंबई मत्तु आरसीबी नडुविन अद्भुतवादंत पंद्य नमगंतू तुंबा संतोष आयितु याकप्प अंद्रे नम्म आरसीबी तंड इवाग ಗೆದ್ದಿರೋದಂತೂ ನಿಜ. ಇವಾಗ ನಮ್ಮ ಆರ್ ಸಿ ಬಿ ತಂಡ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ 3ನೇ ಸ್ಥಾನಕ್ಕೆ ಏರಿದೆ ಸಿಂತರೆ ನೀವು ಕೂಡ ನೋಡಿರ್ಬೋದು. ಹಾಗೆ ಸಿಂತರೆ ಈ ಪಂದ್ಯದ ಹೈಲೈಟ್ಸ್ ನಾವು ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಂದರೆ ವಿಡಿಯೋ ಕೊನೆವರೆಗೂ ನೋಡಿ, ಹಾಗೆಯೇ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ತರೋಕ್ಕೆ ಪ್ರಯತ್ನ ಮಾಡ್ತೀವಿ. ಸಿಂತರೆ ಲೈಕ್ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ. ಸಿಂತರೆ ಸ್ನೇಹಿತರೆ 2022 ಐ ಪಿ ಎಲ್ ಅಲ್ಲಿ ಭರ್ಜರಿಗೆ ನಮ್ಮ ಆರ್ ಸಿ ಬಿ ತಂಡ ಇವಾಗ ಮುಂಬೈ ವಿರುದ್ಧ ರಣರೋಚಕವಾಗಿ 7 ವಿಕೆಟ್ ಮುಖದರವನ್ನು ಜಯ ಸಾಧಿಸಿದ್ದು. ಇಲ್ಲಿ ವಿರಾಟ್ ಕೊಹ್ಲಿ, ಅನುಜ್ ರಾವತ್, ಡು ಪ್ಲೆಸಿಸ್, ಮ್ಯಾಕ್ಸ್ವೆಲ್ ಮತ್ತು ಯಾರಪ್ಪ ಅಂದರೆ ದಿನೇಶ್ ಕಾರ್ತಿಕ್ ಅವರು ಒಂದು ಅದ್ಭುತವಾದಂಥ ಕೆಲಸ ಮಾಡ್ತಾರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ. ಮುಂಬೈ ಕಡೆ ನೋಡಬೇಕಂದ್ರೆ ಯಾರಪ್ಪ ಅಂದರೆ ಇಲ್ಲಿ ನೋಡಬಹುದು ನೀವು, ರೋಹಿತ್ ಶರ್ಮಾ ಆಗಲಿ, ಹಾಗೆ ಸೂರ್ಯಕುಮಾರ್ ಯಾದವ್ ಆಗಲಿ, ಇಶಾನ್ ಕಿಶನ್ ಆಗಲಿ ಒಂದು ಉತ್ತಮವಾದ ಪ್ರದರ್ಶನ ಕೊಟ್ಟರು ಸಹಿತ ಅವರು ಗೆಲ್ಲಕ್ಕಾಗಿಲ್ಲ. ಯಾಕಪ್ಪ ಅಂದರೆ ಅಲ್ಲಿ ಬಾಲರ್ಗಳಿಂದ ಒಂದು ಉತ್ತಮ ಪ್ರದರ್ಶನ ಬರಲಿಲ್ಲ, ಅದಕ್ಕಾಗಿ ಅವರು ಪಂದ್ಯ ಕೈ ಬಿಡಬೇಕಾಯಿತು. ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಅದ್ಭುತವಾದಂಥ ಬ್ಯಾಟಿಂಗ್ ಮಾಡಿದ ಒಂದು ನಮ್ಮ ಆರ್ ಸಿ ಬಿ ತಂಡದ ಸ್ಕೋರ್ ನಾವು ಇವಾಗ ನಿಮ್ಮ ಜೊತೆ ಇವಾಗ ಚರ್ಚೆ ಮಾಡ್ತೀವಿ. ಇಲ್ಲಿ ರನ್ಔಟ್ ಮಾಡಿದ ಮ್ಯಾಕ್ಸ್ವೆಲ್ ನೋಡಿ ಯಾವ ರೀತಿ ರನ್ಔಟ್ ಮಾಡಿದ್ರು. ಹಾಗೆಯೇ ಸ್ನೇಹಿತರೆ ಇಲ್ಲಿ ಡು ಪ್ಲೆಸಿಸ್ 16, ಅನುಜ್ ರಾವತ್ 66, ಸ್ನೇಹಿತರೆ ಇಲ್ಲಿ 6 ಸಿಕ್ಸರ್ ಹೊಡೆದ್ರು, ವಿರಾಟ್ ಕೊಹ್ಲಿ 48, 5 ಬೌಂಡ್ರಿ ಮುಖಾಂತರ. ಇವಾಗ ಅದ್ಭುತವಾದಂಥ ಒಂದು ಏನಪ್ಪ ಅಂದರೆ ಇಲ್ಲಿ ಇಶಾನ್ ಕಿಶನ್ ಮುಂಬೈ ಕಡೆ ನೋಡ್ಬೇಕು, ಇಶಾನ್ ಕಿಶನ್, ರೋಹಿತ್ ಶರ್ಮಾ ಮತ್ತು ಯಾರಪ್ಪ ಅಂದರೆ ಸೂರ್ಯಕುಮಾರ್ ಯಾದವ್ 68 ರನ್ ಈ ರೀತಿಯಾಗಿ ಒಂದು ಪ್ರದರ್ಶನ ಕೊಟ್ಟಿದ್ದಾರೆ. ಹಾಗೆಯೇ ಸ್ನೇಹಿತರೆ ಇಲ್ಲಿ ಅದ್ಭುತವಾದಂಥ ಪ್ರದರ್ಶನ ಕೊಟ್ಟವರು ಯಾರಪ್ಪ ಅಂದರೆ ಇಲ್ಲಿ ಅನುಜ್ ರಾವತ್ ಮತ್ತು ಇನ್ನೊಬ್ಬ ಆಟಗಾರ ಮುಂಬೈ ಕಡೆಯಿಂದ ಸೂರ್ಯಕುಮಾರ್ ಯಾದವ್ 68 ರನ್ ಮಾಡಿದರು, ಅನುಜ್ ರಾವತ್ 66 ರನ್ ಮಾಡಿದರು. ಈ ರೀತಿಯಾಗಿ ಎರಡೂ ಕಡೆಯಿಂದ ಒಂದು ಅದ್ಭುತವಾದಂಥ ಪ್ರದರ್ಶನ ಮತ್ತು ಕೊನೆಗೆ ನಮ್ಮ ಆರ್ ಸಿ ಬಿ ತಂಡ 7 ವಿಕೆಟ್ ಮುಖಾಂತರ ಒಂದು ಜಯ ಸಾಧಿಸಿದ್ದು. ಮೊದಲ ಬ್ಯಾಟಿಂಗ್ ಮಾಡಿದ ಮುಂಬೈ ಇಂಡಿಯನ್ಸ್ 151 ರನ್ ಮಾಡಿತ್ತು, 52ಕ್ಕೆ ಸೆಕೆಂಡ್ ಬ್ಯಾಟಿಂಗ್ ಮಾಡಿದ ಆರ್ ಸಿ ಬಿ ತಂಡ 152 ರನ್ ಮಾಡಿ ಒಂದು ಜಯ ತನ್ನದಾಗಿಸಿಕೊಂಡಿತ್ತು. ಇದರಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಯಾರಂದರೆ ಅನುಜ್ ರಾವತ್ ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ಆದರೂ, ಹಾಗೆಯೇ ಒಂದು ಅದ್ಭುತವಾದಂಥ ಆಟಗಾರರು ಮೊಟ್ಟ ಮೊದಲಿಗೆ ಒಂದು ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಹೊರಹೊಮ್ಮಿದ್ದಾರೆ. ಹಾಗೆಯೇ ಈಗ ಇಲ್ಲಿ ಏನು ಹೇಳಿದ್ರು ಕಡಿಮೆ, ಅನುಜ್ ರಾವತ್ ಅವರು ಒಂದು ಅದ್ಭುತವಂಥ 6 ಸಿಕ್ಸರ್ಗಳ ಮುಖಾಂತರ ನಮ್ಮ ಆರ್ ಸಿ ಬಿ ತಂಡಕ್ಕೆ ಗೆಲುವು ತಂದು ಕೊಟ್ಟರು ಎಂದು ಹೇಳಬಹುದಾಗಿ. ಸ್ನೇಹಿತರೆ ಸ್ನೇಹಿತರೆ ನೀವೇನಂತೀರಾ ಈ ವಿಡಿಯೋ ಬಗ್ಗೆ, ಈ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಹಾಗೆಯೇ ಸಪೋರ್ಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಸಿಗೋಣ ಮುಂದಿನದಲ್ಲಿ. ಬೈ ಬೈ, ಟೇಕ್ ಕೇರ್.